ಹಾಯ್ ಹಲೋ ಎಲ್ಲರಿಗೂ ನಮಸ್ತೆ, ವೆಲ್ಕಮ್ ಬ್ಯಾಕ್ ಟು ಅನದರ್ ವ್ಲಾಗ್. ಇವತ್ತೇನು ಕೆಲಸ ಅಂದರೆ ತೋಟದಲ್ಲಿ ಲೇಬರ್ ಜಾಸ್ತಿ ಇಲ್ಲ, ಅದಕ್ಕೆ ನಮ್ಮ ಮನೆಗೆ ಹೆಲ್ಪ್ ಮಾಡೋಣ ಅಂತ ಬಾಕ್ಸ್ ಪ್ಯಾಕ್ ಮಾಡ್ತೀವಿ. ಆಲ್ಮೋಸ್ಟ್ ಆಲ್ ಇವಾಗ ಒಂದು 16 ಲೀಟ್ರ್ ಮಾಡಿದ್ದೀನಿ, ಇನ್ನೊಂದು 4-5 ಲೀಟ್ರ್ ಇದೆ. ಮಾಡಿದ್ರಾಯ್ತು, ಇದು 10 ಡೇಸ್ ಇದು ಆಗಿದೆ. ಒಂದು 10 ಡೇಸಿಗೆ ಬರುತ್ತೆ ನಮ್ಮದು, ಒಂದು 20 ಕೆಜಿ ಬೆಣ್ಣೆ ಬರುತ್ತೆ. ಅದನ್ನು ವೀಕ್ಲಿ ತುಪ್ಪ ಕಾಸ್ಬಿಟ್ಟು ಕೊರಿಯರ್ ಮಾಡೋಕ್ಕೆ ಮಂಡೆ ಯಾರನ್ನಾದ್ರೂ ಕಳಿಸ್ತೀವಿ, ಇಲ್ಲ ನಾನಾದರೂ ಕೊರಿಯರ್ ಮಾಡ್ತೀವಿ. ಯಾವ ರೀತಿ ಅಂದರೆ ಈ ಥರ ಬಾಕ್ಸ್ ನಾವೇ ಡಿಸೈನ್ ಮಾಡ್ಕೊಂಡಿರೋದು. ಈ ಥರ ಇದು ಒಂದು ಇದನ್ನ ಹಾಕಿ ಬಾಟ್ಲ್ ಇಟ್ಟು ಮೇಲ್ಗಡೆ ಮತ್ತೊಂದು ಥರ್ಮೋಕೋಲ್ ಹಾಕಿ ಮುಗೀತು. ಎಷ್ಟು ಎತ್ತು ಬಿಸಾಕಿದ್ರೆ ಏನಾಗಲ್ಲ ಅಷ್ಟೇ. ಇಷ್ಟೇ ಆಯ್ತು ನೋಡಿ. ಯಾರಿಗಾದ್ರೂ ಬೇಕಾದರೆ ನಂಬರ್ ಹಾಕಿರ್ತೀನಿ, ಕಾಂಟ್ಯಾಕ್ಟ್ ಮಾಡಿ. ವಿತೌಟ್ ಕೊರಿಯರು 2800, ವಿತ್ ಕೊರಿಯರ್ ಆದರೆ 3000 ಆಗುತ್ತೆ. ಮತ್ತು ಇವತ್ತು ಫುಲ್ ಪ್ರೊಸೆಸ್ ತೋರಿಸ್ತೀನಿ, ನಾವು ಯಾವ ರೀತಿ ಬೆಣ್ಣೆ ಮಾಡ್ತೀವಿ. ಮಾರ್ನಿಂಗ್ 4-5 ಗಂಟೆನೇ ಪ್ರೊಸೆಸ್ ಸ್ಟಾರ್ಟ್ ಆಗುತ್ತೆ. ಯಾವ ರೀತಿ ನಾವು ತುಪ್ಪ ಮಾಡ್ತೀವಿ ಅದನ್ನ ಅಷ್ಟು ತೋರಿಸ್ತೀನಿ ನಿಮಗೆ ಈ ವಿಡಿಯೋದಲ್ಲಿ. ಆಮೇಲೆ ನಮ್ಮದು ಹಾಲ್ಕರೆಯ ಮಷೀನ್ ಇನ್ನೇನು ತೋರಿಸಿದ್ದೀನಿ ವಿಡಿಯೋದಲ್ಲಿ. ಮಜ್ಜಿಗೆ ಮಾಡೋ ಮಷೀನು, ಆಮೇಲೆ ರೆಫ್ರಿಜಿರೇಟ್ರು, ಒಂದಿನಕ್ಕೆ ಎಷ್ಟು ಸ್ಟಾಕ್ ಆಗುತ್ತೆ ಅದನ್ನೆಲ್ಲ ಪ್ರೊಸೆಸ್ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ನಿಮಗೆ. ನಮ್ಮನೇಲಿ ತುಪ್ಪ ಮಾಡ್ತಿದ್ದಾರೆ, ನಾನೇ ವಿಡಿಯೋ ಮಾಡ್ತೀನಿ, ಮಾತಾಡಂದ್ರೆ ಮಾತಾಡಲಿಲ್ಲ, ಅದಕ್ಕೆ ನಿಮಗೆ ತೋರ್ಸಕ್ಕೆ ಬಂದಿದ್ದೀನಿ. ಇದೆಷ್ಟು ಕೆಜಿ ಇದ್ದಿದ್ದು? 4 ಕೆಜಿ 5 ಕೆಜಿ. 4-5 ಕೆಜಿ ಇದ್ದಿದ್ದು ಅಂದರೆ ಅವತ್ತಿಂದ ಅವತ್ತೇ ಮಾಡ್ಬಿಡ್ತೀವಿ ಇದನ್ನು ಮಾತ್ರ. ಇತ್ತೀಚೆಗೆ ಜಾಸ್ತಿ ನಮ್ದು ಪ್ರೊಡಕ್ಷನ್ ಜಾಸ್ತಿ ಆಗ್ತೈತಲ್ಲ, ಹಂಗಾಗಿ ಮಾಡಿ ಈ ಥರ ಇದ್ರಲ್ಲಿ ಹಾಕಿರ್ತೀವಿ. ಇದು ನಿನ್ನೆ ಕಾಸಿರೋದು, ಇದು ಎರಡು ನಿನ್ನೆ ಕಾಸಿರೋದು. ಇದನ್ನು ಡೈರೆಕ್ಟ್ ಬಾಟ್ಲಿಗೆ ಹಾಕ್ಬಾರ್ದು, ಬಾಟ್ಲಿಗೆ ಹಾಕಿರ ಮೊಳ್ ಮೊಳಾಗಲ್ಲ, ಅದಕ್ಕೆ ಒಂದು 4 ದಿನ ಹಿಂಗಿಟ್ಟು ಆಮೇಲೆ ಬಾಕ್ಸ್ ಪ್ಯಾಕ್ ಮಾಡಿ ಕಳಿಸ್ಬೇಕು. ಈ ರೂಮ್ನ ಫುಲ್ ಗೀ ಪ್ರೊಸೆಸ್ಗೋಸ್ಕರನೇ ಮಾಡಿದ್ದೀವಿ, ಅಂದರೆ ಮುಂಚೆ ಇದನ್ನು ನಾವು ಬೇರೆ ಅಡುಗೆ ಮಾಡೋದಕ್ಕೆ ಅದಕ್ಕೆ ಅಂತ ಮಾಡ್ಕೊಂಡಿದ್ವಿ. ಫುಲ್ ಗೀ ಪ್ರೊಸೆಸಿಂಗು, ಮಿಲ್ಕ್ ಪ್ರೊಸೆಸಿಂಗು, ಮಿಲ್ಕ್ ಹಾಸಕ್ಕೆ, ಆಮೇಲೆ ಮಜ್ಜಿಗೆ ಮಾಡಿ ಬೆಣ್ಣೆ ತೆಗಿಯೋಕ್ಕೆ, ಆಮೇಲೆ ಒಂದು ವಾಷಿಂಗ್ ಮಷೀನ್ ಒಂದು ಇಟ್ಕೊಂಡಿದ್ದೀವಿ ಅಷ್ಟೇ. ಅದ್ಬಿಟ್ರೆ ಇದು ಹೊಸ ಫ್ರೀಜರ್, ಇದು ಅವತ್ತು ಕಾಸಿರ್ತೀವಲ್ಲ ಬೆಣ್ಣೆನ ಒನ್ ಡೇ, ಇದು ಹಂಗೆ ಇಟ್ಕೊಳ್ತೀವಿ, ನಾಳೆ ಕಾಸ್ತೀವಿ. ಆಮೇಲೆ ಇದು ನಮಗೆ ಇದಕ್ಕೆ ಏನಕ್ಕಂದರೆ ನೀರು ತಣ್ಣಗಾಕೆ, ಅಂದರೆ ಒಂದು ಬಕೆಟಲ್ಲಿ ನೀರು ಇಡ್ತೀವಿ ಫುಲ್ಲು. ಆಮೇಲೆ ಮೊಸರನ್ನ ಇದರಲ್ಲಿ ಸ್ಟೋರ್ ಮಾಡ್ತೀವಿ, ಮೊಸರನ್ನ ಸ್ಟೋರ್ ಮಾಡಿದ್ರೆ ಬೆಳಗ್ಗೆ ಬೆಣ್ಣೆ ಬೇಗ ಬರುತ್ತೆ. ಇದು ಮಾರ್ನಿಂಗು, ಇವತ್ತು ಮಾರ್ನಿಂಗ್ 4-5 ಗಂಟೆಗೆ 4 ಕರ್ಕೊಂಬಂದಿರ್ತಾರಲ್ಲ ಹಾವಾಗ, ಇದು ಫುಲ್ ಕಾಯಬೇಕು ಚೆನ್ನಾಗಿ. ಕಟ್ಟಿಗೆ ಒಲೆಯಲ್ಲೇ ನಾವು ಕಾಸೋದು, ಗ್ಯಾಸಲ್ಲೆಲ್ಲ ಅಷ್ಟು ಚೆನ್ನಾಗಿ ಕಾಯಲ್ಲ, ಫುಲ್ ರೆಡ್ ಆಗಬೇಕು. ಇದೇನಿದೆಯಲ್ಲ ಕೆನೆ, ಇದು ಫುಲ್ ರೆಡ್ ಆಗಬೇಕು, ಆವಾಗ ಚೆನ್ನಾಗಿ ಬೆಣ್ಣೆ ಬರುತ್ತೆ, ಕ್ವಾಲಿಟಿ ಇರುತ್ತೆ, ಆಮೇಲೆ ಚೆನ್ನಾಗಿರುತ್ತೆ. ಇದು ಮಾರ್ನಿಂಗ್ ಇಂದ ನಿನ್ನೆ ಈವ್ನಿಂಗ್ ಇಂದ ಇದು ಬಂದು ಆಲ್ಮೋಸ್ಟ್ 40 ಲೀಟರ್ ಅಂದ್ರೆ ಅದು ಮತ್ತೆ ಇದು ಸೇರಿ ಬರುತ್ತೆ ಒಂದು 20 ಲೀಟರ್ಗೆ 1 ಕೆಜಿ ಬರುತ್ತೆ, ಒಂದ್ 2 ಕೆಜಿ ಬೆಣ್ಣೆ ಅಷ್ಟು ಬರುತ್ತೆ ಅದರಲ್ಲಿ. ಇದು ನಿನ್ನೆ ಈವ್ನಿಂಗ್ ಇಂದು ಆಲ್ಮೋಸ್ಟ್ ಅಲ್ಲ ಕೆಪ್ಪಾಗಿದೆ ಬೆಣ್ಣೆ ಆಗಿದೆ, ಇದು ಮೊಸರಾಗಿದೆ. ಇದನ್ನ ಏನ್ ಮಾಡ್ತೀವಿ ಇವಾಗ ತೆಗೆದು ಅದರೊಳಗಡೆ ಇಡ್ತೀವಿ ಫುಲ್ ಚಿಲ್ ಆಗ್ಲಿ ಅಂತ. ಅಲ್ಲಿ ಅದ್ರ ಮೇಲೆ ಇಟ್ಟು ಬೆಳಿಗ್ಗೆ ಮತ್ತೆ ಮಾರ್ನಿಂಗ್ ಆಸ್ ಇಟ್ ಈಸ್ ಇಲ್ಲಿದೆ ನೋಡಿ. ಈ ತರದ್ದು ಅಂದ್ರೆ 50 ಲೀಟರ್ ಇದು, 56 ಲೀಟರ್ ಐತೆ. ಈ ತರದ್ರಲ್ಲಿ ನಾವು ಮೊಸರನ್ನ ಮಷಿನ್ಗೆ ಹಾಕಿ ಕಡಿತೀವಿ, ಆಮೇಲೆ ಬೆಣ್ಣೆ ಬರುತ್ತೆ. ಆ ಪ್ರೊಸೆಸ್ ನಾಳೆ ಬೆಳಿಗ್ಗೆ ನಾನು ಮಾಡ್ತೀನಿ, ಅದ್ರಲ್ಲಿ ತೋರಿಸ್ತೀನಿ. ಇದು ಮಜ್ಜಿಗೆ ಹಸುಗಳಿಗೆ ಹಾಕಿ ಉಳಿದಿರೋದು, ಆ ತರದ್ದು 4-5 ಅಲ್ಲ ಮೋನಿಕಾ, ಆ ತರದ್ದು 5 ಆಗುತ್ತೆ. ಅದು ಹಾಕಿ ಉಳಿದಿರೋದಿನ ಇಷ್ಟಿದೆ, ಇನ್ನು ಹಾಕ್ಬೇಕಿನ್ನು. ಮಷಿನ್ ಆ ತರ ಕೆಲಸ ಮಾಡುತ್ತೆ ಅಂತೇಳಿ ನಿಮಗೆ ಮಾರ್ನಿಂಗ್ ತೋರಿಸ್ತೀನಿ. ಇದು ಮಾರ್ನಿಂಗು, ಇವತ್ತು ಮಾರ್ನಿಂಗ್ 4-5 ಗಂಟೆಗೆ 4 ಕರ್ಕೊಂಬಂದಿರ್ತಾರಲ್ಲ ಹಾವಾಗ, ಇದು ಫುಲ್ ಕಾಯ್ಬೇಕು ಚೆನ್ನಾಗಿ. ಕಟ್ಟಿಗೆ ಒಲೆಯಲ್ಲ ನಾವು ಕಾಸೋದು, ಗ್ಯಾಸಲ್ಲೆಲ್ಲ ಅಷ್ಟು ಚೆನ್ನಾಗಿ ಕಾಯಲ್ಲ, ಫುಲ್ ರೆಡ್ ಆಗ್ಬೇಕು. ಇದೇನಿದೆಯಲ್ಲ ಕೆನೆ, ಇದು ಫುಲ್ ರೆಡ್ ಆಗ್ಬೇಕು, ಆವಾಗ ಚೆನ್ನಾಗಿ ಬೆಣ್ಣೆ ಬರುತ್ತೆ, ಕ್ವಾಲಿಟಿ ಇರುತ್ತೆ, ಆಮೇಲೆ ಚೆನ್ನಾಗಿರುತ್ತೆ. ಇದು ಮಾರ್ನಿಂಗ್ ಇಂದ ನಿನ್ನೆ ಈವ್ನಿಂಗ್ ಇಂದ ಇದು ಬಂದು ಆಲ್ಮೋಸ್ಟ್ 40 ಲೀಟರ್ ಅಂದ್ರೆ ಅದು ಮತ್ತೆ ಇದು ಸೇರಿ ಬರುತ್ತೆ ಒಂದು 20 ಲೀಟರ್ಗೆ 1 ಕೆಜಿ ಬರುತ್ತೆ, ಒಂದ್ 2 ಕೆಜಿ ಬೆಣ್ಣೆ ಅಷ್ಟು ಬರುತ್ತೆ ಅದರಲ್ಲಿ. ಇದು ನಿನ್ನೆ ಈವ್ನಿಂಗ್ ಇಂದು ಆಲ್ಮೋಸ್ಟ್ ಅಲ್ಲ ಕೆಪ್ಪಾಗಿದೆ ಬೆಣ್ಣೆ ಆಗಿದೆ, ಇದು ಮೊಸರಾಗಿದೆ. ಇದನ್ನ ಏನ್ ಮಾಡ್ತೀವಿ ಇವಾಗ ತೆಗೆದು ಅದರೊಳಗಡೆ ಇಡ್ತೀವಿ ಫುಲ್ ಚಿಲ್ ಆಗ್ಲಿ ಅಂತ. ಅಲ್ಲಿ ಅದ್ರ ಮೇಲೆ ಇಟ್ಟು ಬೆಳಿಗ್ಗೆ ಮತ್ತೆ ಮಾರ್ನಿಂಗ್ ಆಸ್ ಇಟ್ ಈಸ್ ಇಲ್ಲಿದೆ ನೋಡಿ. ಈ ತರದ್ದು ಅಂದ್ರೆ 50 ಲೀಟರ್ ಇದು, 56 ಲೀಟರ್ ಐತೆ. ಈ ತರದ್ರಲ್ಲಿ ನಾವು
ಮೊಸರನ್ನ ಮಷಿನ್ಗೆ ಹಾಕಿ ಕಡಿತೀವಿ, ಆಮೇಲೆ ಬೆಣ್ಣೆ ಬರುತ್ತೆ. ಆ ಪ್ರೊಸೆಸ್ ನಾಳೆ ಬೆಳಿಗ್ಗೆ ನಾನು ಮಾಡ್ತೀನಿ, ಅದ್ರಲ್ಲಿ ತೋರಿಸ್ತೀನಿ. ಇದು ಮಜ್ಜಿಗೆ ಹಸುಗಳಿಗೆ ಹಾಕಿ ಉಳಿದಿರೋದು, ಆ ತರದ್ದು 4-5 ಮೋನಿಕ, ಆ ತರದ್ದು 5 ಆಗುತ್ತೆ. ಅದ ಹಾಕಿ ಉಳಿದಿರೋದು ಇನ್ನಿಷ್ಟಿದೆ, ಇನ್ನು ಹಾಕ್ಬೇಕಿನ್ನು. ಆ ಮಷಿನ್ ಆ ತರ ಕೆಲಸ ಮಾಡುತ್ತೆ ಅಂತೇಳಿ ನಿಮಗೆ ಮಾರ್ನಿಂಗ್ ತೋರಿಸ್ತೀನಿ. ಹಾಯ್ ಎಲ್ಲರಿಗೂ, ಗುಡ್ ಮಾರ್ನಿಂಗ್. ನಿನ್ನೆ ಲಾಗ್ ಅಲ್ಲಿ ಹೇಳಿದ್ನಲ್ಲ, ಅದು ಮೊನ್ನೆ ಲಾಗ್ನ ಕಂಟಿನ್ಯೂ ಮಾಡಿದೆ ನಿನ್ನೆ, ಅದರಲ್ಲಿ ಇದನ್ನು ಮಾಡ್ತಾ ಇದ್ದೀನಿ ಸ್ವಲ್ಪ. ಇದೆ ಇದು ಅಂದರೆ ಇವತ್ತು ಬೆಳಗ್ಗೆ ಲಾಗ್ ಏನಂದ್ರೆ ಅದೇ ನಾನು ಹೇಳಿದ್ ನನಗೆ ಮಜ್ಜಿಗೆ ಮಾಡೋದಂಗೆ ಅಂದ ಟೈಮ್ ಇವಾಗ 5 ಆಗಿದೆ. 5 ಅಂದರೆ ಇವಾಗ 1 ಬೇಕಿದ್ದಕ್ಕೆ ಮೊಸರು ಮಾಡೋದು, ಇದನ್ನ ಬೆಣ್ಣೆ ತೆಗೆಯೋಕ್ಕೆ ತೋರಿಸ್ತೀನಿ ನಿಮಗೆ. ನಿನ್ನೆ ಸಹ ಈವ್ನಿಂಗಿಂದ ಹಾಲು ಕಾದಿದ್ದಾವೆ, ಫ್ರಿಜ್ಜಲ್ಲಿರೋ 2 ಇದನ್ನು ಹಾಕಿದ್ದೀನಿ, ಇಲ್ಲೊಂದಿದೆ ಇಲ್ಲೊಂದಿದೆ, 2 ಹಾಕಿದ್ದೀವಿ. ಆಮೇಲೆ ಇಲ್ಲಿನ ಇಟ್ಟಿದ್ದೀವಿ, ಇದರಲ್ಲಿದೆ ಏನು ಇದರಲ್ಲೂ, ಇದು ಒಂದು ಹಾಕ್ಬೇಕು, ಇನ್ನು ಕೆಳಗಡೆ ಒಂದಿದೆ, ಭಾಳ ಇದೇನು. ಹಾಕ್ಬಿಟ್ರೆ ಮುಗೀತಿದೆ, ನಮ್ಮ ಕೆಲಸ ಏನಿಲ್ಲ. ಇಷ್ಟು ದೊಡ್ಡದಿರುತ್ತಾ ಇದೆಯಾ? ಇವಾಗ ಒಂದು 50 ಇದೆ ನಮ್ಮ, 45-50 ಇದೆ. ಕರೆಕ್ಟಾಗಿ ಲಾಕ್ ಇರುತ್ತೆ, ಲಾಕ್ ನೋಡ್ಕೊಂಡ್ಬಿಟ್ಟು ಈ ಲಾಕ್ನ ಇದಕ್ಕೆ ಜಸ್ಟ್ ಪುಷ್ ಮಾಡಿರೋ ಮುಗೀತು. ಸ್ವಿಚ್ ಆನ್ ಆಗಿದೆ, ಇಲ್ಲಿ ಸ್ಪೀಡ್ ಇದೆ, ಸ್ಪೀಡು 70 ಎಷ್ಟಿದೆ ಅದಕ್ಕೆ ಈಗ, ಹಾಂ 75 ಇದೆ. ಟೈಮ್ ಎಷ್ಟಿಡ್ಲಿ ಮೋನಿಕಾ? 45 ಮಿನಿಟ್ಸು ಸ್ಟಾರ್ಟ್. ಅಲ್ರಾಮ್ ಇದೆ, ಇದು ಅಲ್ರಾಮ್ ಆಫು, ಸೌಂಡ್ ಆಫು. ಇದೇ ಥರ ಇನ್ನೊಂದು ಸತಿ ಹಾಕ್ಬಿಟ್ಟು 2 ಹಾಕ್ತೀವಿ, 50-50 ಲೀಟರ್ 2 ಹಾಕ್ತೀವಿ. ಇಲ್ಲೊಂದಿದೆ ಇದು ಒಂದಿದೆ, ಇವೆರಡನ್ನೂ ಆಮೇಲೆ ಹಾಕ್ಬೇಕು. ಹೋಗೋಣ ಕಣಕ್ಕೆ, ಹೋಗೋಣ ಬನ್ನಿ. ಅಂದರೆ ಪ್ರತಿದಿನೂ ಇಷ್ಟೊತ್ತಿಗೆ ಎದ್ದಳ್ಳೇಬೇಕು, 5-4.5 ಕೆಲಸ ಜಾಸ್ತಿ ಇತ್ತು ಅಂದರೆ 4, ಕಡಿಮೆ ಇತ್ತು ಅಂದರೆ 5. ಆಯಿತು, ಆ್ಯಸ್ ಯೂಶುವಲ್ ಆ ಕಡೆ ರಸುಗಳನ್ನೆಲ್ಲ ಈ ಕಡೆ ಹೊಡೆದಿದ್ದಾನೆ. ಕರುಗಳು ಇನ್ನೇನಿಲ್ಲ, ಮಲ್ಕೊಂಡಿದ್ದಾವೆ. ಇನ್ನು ಮಿಕ್ಕಿ ರಸುಗಳೆಲ್ಲ ಹೊರಗಡೆ ಇದ್ದಾವೆ. ಅಂದರೆ ಇವಾಗ ಮಳೆ ಇಲ್ಲಲ್ಲ, ಜಾಸ್ತಿ ಒಳಗಡೆ ಬಿಟ್ಕೊಳ್ಳಲ್ಲ, ಇಲ್ಲೇ ಮೇವು ಹಾಕ್ತೀವಿ. ಅಷ್ಟು ತಿನ್ಕೊಂತವೆಲ್ಲ ಹಾಕಿದೀವಲ್ಲೂ ತಿನ್ಕೊತವೆ, ಎಲ್ಲೋ ಹೊರಗಡೆ ಇರ್ತವೆ. ಸ್ವಲ್ಪ ಮಾತ್ರ ಆಲ್ಕರೆ ಮಾತ್ರ ಒಳಗಡೆ ಬಿಟ್ಕೊಳ್ತೀವಿ. ಇವಾಗ ಮಾರ್ನಿಂಗ್ ಇವತ್ತು ಲೇಟ್ ಆಯ್ತು, ಇವತ್ತು 5 ಬಂದಿದ್ದಾನೆ. ಪ್ರತಿದಿನ 4 ಬರ್ತಿದ್ದ ಮಾರ್ನಿಂಗು. ಇನ್ನು ರಾಮ ಬಂದಿದ್ದೆಲ್ಲ ಕ್ಲೀನ್ ಮಾಡ್ಕೊಂತಾನೆ, ಮಷೀನಿಂದ ಆಲ್ಕರಕ್ಕೆ ಸ್ಟಾರ್ಟ್ ಮಾಡ್ತಾನೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಹಂಗೆ ಈ ವಿಡಿಯೋನ ಜಾಸ್ತಿ ಶೇರ್ ಮಾಡಿ, ನನಗೆ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.